नमस्कार एल्लरिगू वेलकम टू केपीएससी टाइम्स सो नावत्तु 21st फेब्रवरी रिलेटेड मोस्ट इंपॉर्टेंट वन लाइनर करंट अफेयर्स डिस्कस मोड़ोण अदर जो होसबरागिदरे चानल सब्सक्राइब मरियोक होगबिडि अदे तर बेल आइकन प्रेस मोड़कोंडिरि लेटेस्ट वीडियो नोटिफिकेशन निमगे सिग्ता इरुत्ते निमगे पीडीएफ्स मत्ते नोट्स बेकागिदरे ई नंबरिगे कांटेक्ट मोड़कोंडिरबहुदु सो फस्टु क्वाड्रिलैटरल सेक्यूरीटी डायलॉगु अथवा क्वाड अंत नावेन करितीवि अदरल्लि याव याव देशगळिदावे मोस्ट इंपॉर्टेंट तुंबा न्यूस अल्लि इदे इवागले आल्मोस्ट 1.5-2 months इंद इदरल्लि नोडि आस्ट्रेलिया जपान यूएस मत्ते इंडिया इदे इनिशियेटिव न स्टार्ट माडिरुवंतद्दु जपान सो जपानिन प्राइम मिनिस्टर 2007 टाइम अल्लि अवरु इनिशियेटिव न स्टार्ट माड्कोंडिद्दरु सो इवाग क्वाड अंतंद्रे नालुक्कु जन इदारे सो नालुक्कु देशगळु इदावे इदरल्लि नेक्स्टु पर्सिवरेन्सु इवाग रीसेंटागि एनु मिशन लांच माडिदिद्रु पर्सिवरेन्सु इदु यार मिशन अंतंद्रे नासा मिशन ई पर्सिवरेन्सु यावुदक्कोस्कर इदे यावुदु एनिदु पर्सिवरेन्स अंतंद्रे इदोंदु अड्वांस्ड आस्ट्रोबयालजी ल्याबोरेटरी इदु सो इदोंदु अड्वांस्ड आस्ट्रोबयालजी ल्याबोरेटरी अदर जोतेगे ई पर्सिवरेन्सु एनेनु क्यारी माडितु अथवा एनेनु पेलोड्स इत्तु इदरल्लि अंतंद्रे एरडु इत्तु मॉक्सी मत्ते इंजेन्युटी अंत सो मॉक्सी मत्ते इंजेन्युटी अंत हेळिबिट्टु इट्टु इत्तु इदर बग्गे केलोंदु पॉइंट्स ना नावु नोड्कोणोण इन्नोंदु सारि आगुत्ते पर्सिवरेंस अंत हेळिद तक्षण नमगे सो इदरल्लि फस्ट पॉइंट नमगे इदु यार मिशन नासा मिशन यावुदक्कोस्कर इरुवंत मिशन इदु मार्स गे इरुवंत मिशन इदु मार्स गोस्कर इरुवंत मिशन नालकु ऑब्जेक्टिव गळिदावे इदरदु अथवा नालकु गोल्स गळिदावे ई मिशन इदु फस्ट अन्नु मार्स अल्लि ಹ್ಯಾಬಿಟೇಬಿಲಿಟಿ ನೋಡ್ಕೊಳ್ಳೋಂಥದ್ದು ಹ್ಯಾಬಿಟೇಬಿಲಿಟಿ ಅಂತಂದರೆ ಮಾರ್ಸಲ್ಲಿ ಜನ ಉಳಿಬಹುದಾ ಅಂತ ಹ್ಯೂಮನ್ ಬೀಂಗ್ಸು ಉಳಿಬಹುದಾ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಆಬ್ಜೆಕ್ಟಿವ್ ಸೆಕೆಂಡ್ ಆಬ್ಜೆಕ್ಟಿವ್ ಏನಿದೆ ಸೆಕೆಂಡ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಮೈಕ್ರೋಬಿಯಲ್ ಲೈಫು ಮೈಕ್ರೋಬಿಯಲ್ ಲೈಫ್ ಅಂತಂದರೆ ಮುಂಚೆ ಏನಾದರೂ ಮಾರ್ಸ್ ಮೇಲೆ ಯಾವುದಾದ್ರೂ ಮೈಕ್ರೋಬ್ಸ್ ಉಳಿದಿತ್ತ ಅಂತ ಅಕಸ್ಮಾತ್ ಮೈಕ್ರೋಬ್ಸ್ ಉಳಿದಿತ್ತು ಅಂತಂದರೆ ಮುಂಚೆನೂ ಕೂಡ ಅಲ್ಲಿ ಲೈಫ್ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಸೊ ಅದು ಸೆಕೆಂಡ್ ಆಬ್ಜೆಕ್ಟಿವ್ ಥರ್ಡ್ ಒಂದು ಬಂದುಬಿಟ್ಟು ಸ್ಯಾಂಪಲ್ಸ್ಗಳನ್ನ ಕ್ಯಾಚ್ ಮಾಡುವಂಥದ್ದು ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಫೋರ್ತ್ ಒನ್ ಬಂದುಬಿಟ್ಟು ಥರ್ಡ್ ಒನ್ ಆಗೋಯಿತು ಫೋರ್ತ್ ಒನ್ ಬಂದುಬಿಟ್ಟು ಹ್ಯೂಮನ್ಸ್ನ ಫ್ಯೂಚರಿಗೆ ಫ್ಯೂಚರಲ್ಲಿ ಹ್ಯೂಮನ್ಸ್ನ ಈ ಮಾರ್ಸ್ ಮಿಷನಲ್ಲಿ ಕರ್ಕೊಂಡು ಹೋಗುವಂಥದ್ದು ಸೊ ಇದು ನಾಲ್ಕು ಆಬ್ಜೆಕ್ಟಿವ್ ಎಲ್ಲ ನೆನ್ಪಿಟ್ಕೊಂಡಿರಿ ಮಾರ್ಸಲ್ಲಿ ಹ್ಯಾಬಿಟೇಬಿಲಿಟಿನ ನೋಡ್ಕೊಳ್ಳೋಂಥದ್ದು ಅದಾದಮೇಲೆ ಮೈಕ್ರೋಬಿಯಲ್ ಲೈಫು ಮುಂಚೆ ಪಾಸ್ಟ್ ಸೈನ್ಸ್ ಏನಾದ್ರು ಇದಾವ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಂಥದ್ದು ಅದಾದಮೇಲೆ ಈ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು ಅದಾದಮೇಲೆ ಫ್ಯೂಚರ್ ಮಿಷನ್ಸು ಹ್ಯೂಮನ್ಸ್ ಹೋಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೊಳ್ಳೋಂಥದ್ದು ಇದರಲ್ಲಿ ಎರಡು ಪೇಲೋಡ್ಗಳಿದ್ದಾವೆ ಎರಡು ಪೇಲೋಡ್ಗಳು ಫಸ್ಟ್ ಒಂದು ಬಂದುಬಿಟ್ಟು ಮಾಕ್ಸಿ ಅಂತ ಮಾಕ್ಸಿ ಅಂತಂದ್ರೇನು ಮಾರ್ಸ್ ಆಕ್ಸಿಜನ್ ISRU ಎಕ್ಸ್ಪೆರಿಮೆಂಟ್ ಅಂತ ಮಾರ್ಸ್ ಆಕ್ಸಿಜನ್ ISRU ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಿಟ್ಟು ಆಗುತ್ತೆ ಇದೇನು ಮಾಡುತ್ತೆ ಅಂತಂದರೆ ಮಾಲಿಕ್ಯುಲರ್ ಆಕ್ಸಿಜನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮಾರ್ಸಲ್ಲಿ ಸೊ ಮಾಕ್ಸಿ ಬಂದುಬಿಟ್ಟು ಆಕ್ಸಿಜನ್ಗೋಸ್ಕರ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ ಶಾರ್ಟ್ಕಟ್ಟಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಇನ್ನೊಂದು ಬಂದುಬಿಟ್ಟು ನಮಗೇನು ಇನ್ನೊಂದು ನಮಗೆ ಅದರಲ್ಲಿ ಪೇಲೋಡ್ ಇರುವಂಥದ್ದು ಇಂಜೆನ್ಯುಟಿ ಇಂಜೆನ್ಯುಟಿ ಅಂತಂದ್ರೆ ಏನು ಇದೊಂದು ಫಸ್ಟು ಹೆಲಿಕಾಪ್ಟರ್ ಇದು ಮಾರ್ಸ್ ಮೇಲೆ ಇರೋದಕ್ಕೆ ಸೊ ಫಸ್ಟ್ ಎವರ್ ಹೆಲಿಕಾಪ್ಟರು ಮಾರ್ಸ್ ಮೇಲೆ ಹೋಗೋದಕ್ಕೆ ಯಾವುದು ಅಂತಂದರೆ ಇಂಜೆನ್ಯುಟಿ ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರಿಂದು ಡಿಲಿಮಿಟೇಷನ್ ಏನು ಮಾಡ್ಕೊತಾ ಇದ್ದಾರಲ್ಲ ಅದು ಯಾವ ಸೆನ್ಸಸ್ ಮೇಲೆ ಬೇಸ್ ಮಾಡ್ಕೊಂಡಿದ್ದಾರೆ 2011 ಸೆನ್ಸಸ್ ಮೇಲೆ ಸೊ ಇದು ಡಿಲಿಮಿಟೇಷನ್ ಅಂತಂದರೆ ಏನು ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರತ್ತೆ ಸೊ ಅದೇ ಥರ ನಮಗೆ ಲೋಕಸಭಾ ಸೀಟ್ಸು ರಾಜ್ಯಸಭಾ ಸೀಟ್ಸು ಅವನ್ನು ಕೂಡ ನಾವು ಆಲ್ಟರ್ ಮಾಡ್ಕೋಬೇಕು ಯಾಕಂತಂದರೆ ಪಾಪ್ಯುಲೇಷನ್ ಬೇಸಸ್ ಮೇಲೆ ರೆಪ್ರೆಸೆಂಟೇಷನ್ ಇರುತ್ತೆ ಸೊ ಅದಕ್ಕೆ ಇದನ್ನು ಪ್ರತಿ ಸೆನ್ಸಸ್ಸಿಗೂ ಕೂಡ ಒಂದು ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ಇದನ್ನು ಡಿಲಿಮಿಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇದು ರೀಅಡ್ಜಸ್ಟ್ಮೆಂಟ್ ಅಂತ ಏನಿರುತ್ತಲ್ಲ ಇದನ್ನು Article 82, Article 170 ಮೆನ್ಷನ್ ಮಾಡ್ಕೊಂಡಿದ್ದಾರೆ 2011 ಸೆನ್ಸಸ್ ಪ್ರಕಾರ ಎಷ್ಟು ಜನ ಮೈಗ್ರೆಂಟ್ಸ್ ಇದ್ದಾರೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ 45.6 crore ಮೈಗ್ರೆಂಟ್ಸ್ ಇದ್ದಾರೆ ಇಂಡಿಯಾದಲ್ಲಿ ನೋಡಿ 2011 45.6 crore ಇದ್ದಾರೆ ನೆಕ್ಸ್ಟು ವರ್ಲ್ಡ್ಸ್ ಫಸ್ಟ್ ಸ್ಪೇಸ್ ಕಂಪನಿ ರೀಸೆಂಟಾಗಿ 3D printed ರಾಕೆಟ್ ಇಂಜಿನ್ನ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ ಸೊ 3D printed ಅಂತಂದರೆ ಕಂಪ್ಲೀಟಾಗಿ ಒಂದರಲ್ಲೇ ಪ್ರಿಂಟ್ ಮಾಡಿರ್ತಾರೆ ಒಂದೇ ಸರಿ ಪ್ರಿಂಟ್ ಮಾಡ್ಕೊಂಡಿರ್ತಾರೆ ಯಾವುದೇ ಥರದ್ದು ಜಾಯಿನ್ ಮಾಡ್ಕೊಂಡಿರೋಂಥದ್ದು ಏನೂ ಇರಲ್ಲ ಸೊ ಇದನ್ನು ಮಾಡಿರೋಂಥದ್ದು ಯಾವುದು ಅಂತಂದರೆ ಅಗ್ನಿಕುಲ್ ಕಾಸ್ಮೋಸ್ ಇಂಡಿಯನ್ ಕಂಪನಿ ಇದು ಸೊ ಇದರಲ್ಲಿ ಇಂಜಿನ್ ಏನು ಡೆವಲಪ್ ಮಾಡಿದಾರಲ್ಲ ಆ ಇಂಜಿನ್ ಹೆಸರು ಬಂದುಬಿಟ್ಟು ನಮಗೆ ಅಗ್ನಿಲೆಟ್ ಅಂತ ಅಗ್ನಿಲೆಟ್ಟು ನ್ಯಾಷನಲ್ ಡ್ಯಾನ್ಸ್ ಯಾವುದು ಇಂಡಿಯಾದು ಅಂತ ಕೇಳಿದ್ರೆ ನಮಗೆ ಆನ್ಸರ್ ಬಂದುಬಿಟ್ಟು ಭರತನಾಟ್ಯಂ ಆಗಿರುತ್ತೆ ಸೊ ನಿನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ BBC ನ್ಯೂಸ್ನ ಬ್ಯಾನ್ ಮಾಡಿರುವಂಥ ಫಸ್ಟ್ ದೇಶ ಯಾವುದು ರೀಸೆಂಟಾಗಿ ಬ್ಯಾನ್ ಮಾಡಿರುವಂಥ ದೇಶ ಯಾವುದು ಅಂತ ಕೇಳಿದ್ರೆ ನಿಮಗೆ ಏನು ಅಂತ ನಾವು ನೋಡ್ಕೊಂಡಿದ್ವಿ ಇದನ್ನು ಏನು ಆನ್ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ #India ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂದರೆ ನೀವು ಫುಲ್ ವೀಡಿಯೋ ನೋಡಿದ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ PDFs ಮತ್ತು ನೋಟ್ಸ್ಗಳಿಗೋಸ್ಕರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ